言ったね。たま、ジャナルボカツのなんか、ウシャガナキャプンのタスンダル。ナマスメソブ。言ったね、なんか、やっぱとすだ、もぐど、やっぱとねばすだ。ホットアップだ、あちらのマルビコノントンド、ティルマノワナ。ナマアスメ、ボンドブラウド。சகோதரர்கள் அபிமானிகள் அபிமானிகள் எல்லாரும் கூட்கொண்டோம் கூட்டாப்ப ஆச்சரிய என்ன குந்தோதா மாறுபக்கணும் தோந்து தீர்மானம்னு அவர் தகுதி கொண்டிருக்கிறார். நான் எழுதேன் இல்லை இருப்பா அதுவும் கல்யாண மண்டபம் போகிறாங்க இல்லையா நம்ம காலேஜ் நகர் மாதிரி இருந்ததுன்னு அவருக்கு நினைச்சேன்னா நான் மாறுக்கொண்டேன். இல்லை நான் வேதங்க நீ கேள்வக்கோ நீ வேதங்க நான் கேள்வணும் விசாரம் ஒன்று அவர் தகுதி கொண்டோம் குந்தோதாக ஆய்வு எதிர்க்க சிவானந்த மட்டத மைதானத்தில் நாளை சாயங்காலம் 1ஏ தாரீக்கும் 5 கண்டக்கு கூட்டாப்ப ஆச்சரியான மாடுபக்கணும் தோந்து தீர்மானம்னு அவர் தகுதி கொண்டார். நான் சந்தோஷத்தில் ஹோக்தா இதனி அபிமானிகள தம்மதே ஆதந்த கெலசக்காரர்களன்னு அவர் மாட்தா இதர மொட்ட மொதலாகி நான் அபிமானிகளுக்கு நான் ஹிதசக்திகளுக்கு நம்ம ரைத நாயக்கருக்கு நான் தாயந்திரிக்க வந்தவர்கள நான் செலுத்தா இதனி கர்ஜன சேர்த்தருக்கு ஒரு நாள் ಎಷ್ಟು ಜನ ಸೇರ್ತಿರಿ ನಾಳೆ ಸೇರ್ಸಾಕತ್ತಾರ ನೀವು ಅಭಿಮಾನಿಗಳು ನೋಡ್ರಿ ಆ ಜನ ಸೇರಿಸುವಂಥದ್ದು ಬಿಡುವಂಥದ್ದು ಮಾಡುವಂಥದ್ದು ಅವ್ರಿಗೆ ಬಿಟ್ಟಿದ್ದು. ನಾನಂತೂ ಯಾವುದೂ ಜವಾಬ್ದಾರಿ ನಾನು ತೊಗೊಂಡಿಲ್ಲ. ನಿರಂತರವಾಗಿ ನನ್ನ ಕೆಲಸ ಕಾರ್ಯಗಳಿಗೆ ನಾ ಏನು ಮುಂದೆ ರಾಜಕೀಯ ನಡೆಯನ್ನು ಇಡಬೇಕನ್ನುವಂಥ ಒಂದು ತೀರ್ಮಾನ ತೆಗೆದುಕೊಂಡಿದ್ದೀನಿ. ಆ ಕೆಲಸ ಕಾರ್ಯಗಳನ್ನು ನಾನು ಅಡ್ಡಾಡ್ತಾನಲ್ಲ ಹೊರತು ನಂದು ಹುಟ್ಟಹಬ್ಬ ಆಚರಣೆ ಮಾಡ್ಕೋಬೇಕು ಅನ್ನುವಂಥ ವಿಚಾರವಾದಾಗ ನಾನಿಲ್ಲ. ಅವ್ರು ಕರಿತಾ ಇದ್ದಾರೆ, ಸಂತೋಷದಿಂದ ನಾನು ಹೋಗ್ತಾ ಇದ್ದೇನೆ. ಕೇಕು ಅವರೇ ತರ್ತಾ ಇದ್ದಾರೆ, ಕೇಕ್ ಕತ್ತರ್ತೀನಿ. ಬಂದಂಥ ಅವ್ರಿಗೆ ಅಭಿನಂದನೆ ಹೇಳ್ತಾರೆ. ನಾನು ಅವ್ರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಕೆಲಸ ಕಾರ್ಯಗಳನ್ನು ನಾನು ಮಾಡ್ತಾ ಇದ್ದೇನೆ. ಟಿಕೆಟ್ ಸಲುವಾಗಿ ಶಕ್ತಿ ಪ್ರದರ್ಶನ ಮಾಡ್ತಾರೆ ಚಿತ್ರದುರ್ಗ ಅನ್ನೋ ಮಾತುಗಳು ಕೇಳಬೇಕು. ಯಾವುದ್ರಿ ಟಿಕೆಟ್ ಸಲುವಾಗಿ ಶಕ್ತಿ ಪ್ರದರ್ಶನ ಮಾಡ್ತಾರೆ ಕುಂದಗೋಳದಾಗ ಸರ್ ನೋಡ್ರಿ ಮೊನ್ನೆ ನನಗೆ ಹೇಳಿದರು ಸಿಸನ ಸರಿಪದ ಜಾತಿ ಐತಿ ಅವತ್ತು ಮಾಡೋದು ಬೇಡ ಅನ್ನೋಂಥದ್ದು ಕೆಲವರು ಹೇಳಿದರು. ಸಿಸನ ಸರಿಪದ ಜಾತ್ರೆ ವರ್ಷ ವರ್ಷ ಮಾಡ್ತಾ ಇದ್ದಾರೆ, ಅವ್ರು ಮಾಡ್ಕೊಂಡು ಅವರು ಹೋಗ್ಲಕ್ಕೆ ನಮಗೆ ಡೇಟ್ ಬದಲಾವಣೆ ಮಾಡೋಕೆ ಬರೋದಿಲ್ಲ. 1ಏ ತಾರೀಕು ಮಾರ್ಚ್ 1ಏ ತಾರೀಕು ನಮಗೆ ಡೇಟ್ ಬದಲಾವಣೆ ಮಾಡೋಕೆ ಬರೋದಿಲ್ಲ, ನಾವು 1ಏ ತಾರೀಕು ಮಾಡೋದು ಅನ್ನೋಂಥ ತೀರ್ಮಾನವನ್ನು ಅವ್ರು ತೆಗೆದುಕೊಂಡಿದ್ದಾರೆ. ನಾನು ಹೆಚ್ಚು ಮಂದಿ ಕೊಡಿಸ್ಬೇಕು, ರಾಜ್ಯಕ್ಕೊಳಗೆ ನಾನು ಏನು ನನ್ನದೇ ಆದಂಥ ಶಕ್ತಿ ಪರಿಶೀಲನೆ ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ನಾನು ತೆಗೆದುಕೊಂಡಿಲ್ಲ. ನಾನು 10 ವರ್ಷ ತ ಮಾಜಿ ಶಾಸಕಾಗಿ ನಿರಂತರವಾಗಿ 3 ಬಾರಿ ಶಾಸಕಾಗಿ ನಾನು ಕೆಲಸ ಮಾಡಿದ್ದೀನಿ. ಕುಂದಗೋಳ ಮತ ಕ್ಷೇತ್ರದ ಜನರಿಗೆಲ್ಲ ಗೊತ್ತೈತಿ, ರೈತರಿಗೆ ಗೊತ್ತೈತಿ, ಎಲ್ಲ ಹಿರಿಯರಿಗೂ ಗೊತ್ತೈತಿ. ನಾನು ರಾಜಕೀಯ ದೃಷ್ಟಿ ಇಟ್ಕೊಂಡು ನನ್ನ ಹುಟ್ಟಹಬ್ಬವನ್ನು ಆಚರಣೆ ನಾನು ಮಾಡ್ಕೋತಾ ಇಲ್ಲ. ಜನರ ಸೇವೆಯನ್ನು ಮಾಡಬೇಕು ಅನ್ನೋಂಥ ದೃಷ್ಟಿಯಿಂದ ನಾನು ನನ್ನ ಕೆಲಸ ಕಾರ್ಯಗಳನ್ನು ನಾನು ಮಾಡ್ತಾ ಇದ್ದೀನಿ. ಅಮಿತ್ ಶಾ ಅವರು ಬಂದಾಗ ಚಿಕ್ಕನಗೌಡರನ್ನು ಸರಿಯಾಗಿ ನಡೆಸಿಕೊಳ್ಳಿಲ್ಲ, ಕಡೆಗಣನೆ ಮಾಡಿದರು, ಅದ್ರ ಬಗ್ಗೆ ನಾನು ಯಾವುದೇ ಆಪಾದನೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ಯಾವ ನಾಯಕರ ಬಗ್ಗೆ ನಾನು ಆಪಾದನೆ ಮಾಡುತ್ತಾ ಹೋಗ್ತಾ ಇಲ್ಲ. ಅದು ಕ್ಷೇತ್ರಾಗಿರುವಂಥ ಜನರು ಎಲ್ಲರೂ ಕಡಲೆ ಕಾಣ್ತಾ ಇದ್ದಾರೆ, ಕಿವಿಲೆ ಕೇಳ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಅವ್ರಿಗೆ ಬಿಟ್ಟಿದ್ದೀನಲ್ಲ ಹೊರತು ನಾನು ಯಾವುದಕ್ಕೂ ಭಾಗಿಯಾಗಿಲ್ಲ, ಆಗೋದಿಲ್ಲ. ಬರ್ಡೇ ಮುಖಾಂತರ ಚಿಕ್ಕನಗೌಡರು ಏನೆಂಬುದು ಸಂದೇಶ ಕೊಡ್ತೀರಿ? ಯಾವುದೇ ಸಂದೇಶ ಅನ್ನುವಂಥ ರಾಜಕೀಯ ನಾಯಕರಿಗೂನಲ್ಲ, ಪಕ್ಷಕ್ಕೂ ಇಲ್ಲ, ತಾರಕನೂ ಇರುವಂಥವ್ರಿಗೂ ಯಾವ ಸಂದೇಶ ಕೊಡೋಕ್ಕೆ ನನ್ನ ಬರ್ತಡೇ ನಾನು ಮಾಡ್ತಾಯಿಲ್ಲ. 71 ವರ್ಷ ಈಗ 70 ಮುಗಿದು 71ನೇ ವರ್ಷ ನಾನು ಪಾದಪ್ರಯಾಣ ಮಾಡ್ತಾ ಇದ್ದೀನಿ. ನನಗೆ ಅನೇಕರು ಹಿರಿಯರು ಹೇಳ್ತಾ ಇದ್ದಾರೆ, ಆತ್ಮೀಯ ಸಹೋದರರು ಹೇಳ್ತಾ ಇದ್ದಾರೆ, ಏನು ಗೌಡ್ರೆ ಇನ್ನೂ ನೀವು 35 ವರ್ಷದ ಹುಡುಗ ಅಡ್ಡಾಡ್ತಾರಲ್ಲ ಅಂತ ನನಗೆ ಆಶಾಡುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದಪ್ಪ, ನಾನು ಗಡ್ಡಿ ಮನೆಗೆ ಹೋಗಿ ಕುಸ್ತಿ ಆಡಿದಂಥವ, ದುಡ್ಡು ಎತ್ತಂಥವ, ಚಕ್ಡಿ ತೆಗೆದು ಚಕ್ಡಿ ಹಾಕಿದಂಥವ, ಇವತ್ತಿನ ಮಟ್ಟ ಆ ದೇವರ ಶಕ್ತಿ ಕೊಟ್ಟನ, ಆ ಶಕ್ತಿ ಒಳಗೆ ನಾನು ಅದನ್ನು ಅನ್ನೋಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ. ನೋಡ್ರಣ ಟಿಕೆಟ್ 100ಕ್ಕೆ 100 ನನಗೆ ಕೊಡ್ತಾ ಇದ್ದಾರೆ. ಯಾಕಂತಂದರೆ 2 ಬಾರಿ ತಾಲೂಕು ಅಧ್ಯಕ್ಷ ಕೆಲಸ ಮಾಡಿದ್ದೀನಿ, 92ರಿಂದ 6 ವರ್ಷ ತಾಲೂಕು ಅಧ್ಯಕ್ಷ ಕೆಲಸ ಮಾಡಿದ್ದೀನಿ, 1 ಬಾರಿ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ, 7 ಬಾರಿ ಚುನಾವಣೆ ಮಾಡಿದ್ದೀನಿ. ಧಾರವಾಡ ಜಿಲ್ಲೆದಾಗ 7 ಬಾರಿ ಚುನಾವಣೆ ಮಾಡಿದಂಥ ಅವ್ರು ವಿಧಾನಸಭಾ ಚುನಾವಣೆ ಮಾಡಿದಂಥವ್ರು ಯಾರಿದ್ದಾರೆ, ನಾನು 7 ಬಾರಿ ಚುನಾವಣೆ ಮಾಡಿದ್ದೀನಿ, 3 ಬಾರಿ ಶಾಸಕರಾಗಿದ್ದೆ, ಕಲಗಡ್ಡೆ ಕ್ಷೇತ್ರಕ್ಕೆ 2 ಬಾರಿ ಶಾಸಕರಾಗಿದ್ದೀನಿ, ಕುಂದಗೋಳ ತಾಲೂಕಿನಾಗ 1 ಬಾರಿ ಶಾಸಕರಾಗಿದ್ದೀನಿ, 3 ಬಾರಿ ನಾನು ಪರಾಭವಗೊಂಡಿದ್ದೀನಿ. ನಂದೇನು ಪರಾಭವಗೊಂಡಿದೆ ಅಂತ ನಾಯಕ ಕುಂತಿಲ್ಲ. ಬರುವಂಥ ಚುನಾವಣೆಗಳು ಪಕ್ಷದ ನಾಯಕರು ಸರ್ವೆ ಮಾಡಿಸ್ತಾರೆ, 1 ಬಿಟ್ಟು 2, 2 ಬಿಟ್ಟು 3 ಸರ್ವೆ ಮಾಡಿಸ್ಯಾರ. ಆ ಸರ್ವೆ ಪ್ರಕಾರ ನಾಯಕರು ಏನು ಸಲಹೆ ತೊಗೊಂತಾರೆ ತೊಗೊಂತಾರೋ, ಆದರೆ ನನಗೆ ಭರವಸೆ ಐತಿ 100ಕ್ಕೆ 100 ಸರ್ವೆದಾಗೂ ಚಿಕ್ಕನಗೌಡರ ಹೆಸರು ಐತಿ.
ಎಲ್ಲಾ ನಾಯಕರ ಮನಸ್ಸಿನಗೂ ಚಿಕ್ಕನೋಡ್ರಾದ್ರೆ ಆ ಕ್ಷೇತ್ರ ಉಳಿಸೋಕೆ ಸಾಧ್ಯ ಅನ್ನುವಂಥದ್ದು ಎಲ್ಲರಿಗೂ ಮನವರಿಕೆ ಆಗಿರ್ತದೆ. ನಾನು ಈಗಾಗಲೇ ಎಲ್ಲ ನಾಯಕರಿಗೆ ಹೋಗಿ ವಿನಂತಿ ಮಾಡ್ಕೊಂಬಿದ್ದೀನಿ. ಜಯಶೆಟ್ಟರ್ ಅಂತಕ್ಕೆ ಹೋಗಿನಿ, ಮುನಿಯೋಕೊಪ್ಪವ್ರ ಅಂತಕ್ಕೆ ಹೋಗಿನಿ, ಬೆಲ್ಲದರ ಅಂತಕ್ಕೆ ಹೋಗಿನಿ, ಪ್ರಹ್ಲಾದ್ ಜೋಶಿ ಅವ್ರ ಅಂತಕ್ಕೆ ಹೋಗಿನಿ, ಯಡಿಯೂರಪ್ಪರ ಅಂತಕ್ಕೆ ಹೋಗಿನಿ, ಸದಾನಂದಗೌಡರ ಅಂತಕ್ಕೆ ಹೋಗಿನಿ, ಅಶೋಕ್ರ ಅಂತಕ್ಕೆ ಹೋಗಿನಿ, ಕಟೀಲ್ ಅವ್ರ ಅಂತಕ್ಕೆ ಹೋಗಿನಿ, ಎಲ್ಲ ನಾಯಕರಿಗೆ ಹೋಗಿ ನಾನು ವಿನಂತಿಯನ್ನು ನಾನು ಈಗಾಗಲೇ ಮಾಡ್ಕೊಂಡಿದೆ. ಆಯ್ತುಪ್ಪ ಬರಲಿ ಕಾಯಿನು ಅನ್ನುವಂಥ ಮಾತು ಭರವಸೆ ಕೊಟ್ಟಿಲ್ಲ. ಮಾಡೋಣಪ್ಪ ನೋಡೋಣಪ್ಪ ಮಾಡೋಣಪ್ಪ ನೋಡೋಣ ಅನ್ನುವಂಥದ್ದನ್ನು ಹೇಳ. ಅದಕ್ಕೆ ಟಿಕೆಟ್ ನನಗೆ ಸಿಗ್ತದೆ, ನಾ ಮತ್ತೊಂದು ವಿಚಾರವನ್ನು ನಾ ಮಾಡಿಲ್ಲ, ಮಾಡಕ್ಕೆ ಹೋಗುದಿಲ್ಲ. ಅಲ್ಲ, ಒಂದು ಕಡೆ ಈಗ ಭರವಸೆ ಕೊಟ್ಟಿಲ್ಲ ಅಂತ ನೀವೇ ಹೇಳ್ತೀರಿ, ಟಿಕೆಟ್ ಕೊಡಲಿಲ್ಲ ಅಂದ್ರೆ ತಮ್ಮ ಮುಂದಿನ ನಡೆ ಏನಿರುತ್ತೆ ಸರ್? ನೋಡ್ರಿ, ಟಿಕೆಟ್ ನೋಡ್ಕೊಂಡ್ರು ನನಗೆ ಸಿಗ್ತದೆ. ಒಂದನೇ ಲಿಸ್ಟು ಎರಡನೇ ಲಿಸ್ಟ್ನಾಗ ನನ್ನ ಹೆಸರು ಖಂಡಿತವಾಗಿಯೂ ಬರ್ತದೆ. ಬಂದಿಲ್ಲ ಅಂತಂದರೆ ನನ್ನದೇ ಆದಂಥ ಅಭಿಮಾನಿ ಬಳಗ 20,000 15,000 ಮಂದಿ ಐತಿ, ಅವ್ರನ್ನೆಲ್ಲರೂ ಕ್ರೋಡೀಕರಣ ಮಾಡ್ತೀನಿ. ಅವ್ರಿಗೇನು ಸಲಹೆ ಕೊಡ್ತಾರೆ ಆ ಸಲಹೆ ಪ್ರಕಾರ ಅವ್ರ ಮ್ಯಾಗ ಬಿಟ್ಟನೆಲ್ಲ ಹೊರತು ನನ್ನ ಅಭಿಮಾನಿಗಳ ತೀರ್ಮಾನ ಅಂತಿಮ ತೀರ್ಮಾನ.